ಗುಡ್ ಮಾರ್ನಿಂಗ್ ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ ಕೂಡ ಕ್ರಿಸ್ತನ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಇದುವರೆಗೂ ಕೂಡ ನಮ್ಮೆಲ್ಲರನ್ನು ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ ನೀವೆಲ್ಲರಿಗೂ ಕೂಡ ಕ್ರಿಸ್ತನ ಹೆಸರಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಇವತ್ತು ನಿಮ್ಮ ಮುಂದೆ ಕ್ರಿಸ್ತ ಜಯಂತಿಯ ಅಂಗವಾಗಿ ಯೇಸು ಕ್ರಿಸ್ತನ ಜನನದ ಕುರಿತಾಗಿರುವಂತ ಅನೇಕ ಸತ್ಯಾಂಶಗಳನ್ನು ತಿಳಿಸಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ವಿಚಾರ ನಾವು ನೋಡುವಾಗ ಕ್ರಿಸ್ತನ ಜನನ ಯಾಕೆ ಬೇಕಾಯಿತು ಲೋಕಕ್ಕೆ ಅಥವಾ ಕ್ರಿಸ್ತನ ಆಗಮನ ಅವಶ್ಯಕತೆ ಇತ್ತ ಅಥವಾ ಕ್ರಿಸ್ತನ ಜನನ ಎಲ್ಲಿಂದ ಪ್ರಾರಂಭವಾಯಿತು ಅದರ ವಿಚಾರ ಎಂಬುದಾಗಿ ದೇವರ ವಾಕ್ಯದಿಂದ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ನಾವು ಮೊಟ್ಟಮೊದಲಾಗಿ ನೋಡ್ತೇವೆ ದೇವರು ಮನುಷ್ಯನನ್ನು ಉಂಟುಮಾಡಿ ಅವನನ್ನು ಈ ಲೋಕದಲ್ಲಿ ಅಧಿಕಾರಪೂರ್ವಕವಾಗಿ ಹೇಳ್ತಾನೆ ನೀವು ದೊರೆತನ ಮಾಡಬೇಕು ಎಂಬುದಾಗಿ ಮನುಷ್ಯನಿಗೆ ಹೇಳ್ತಾನೆ ಅಂದ್ರೆ ಒಂದು ದೇವರು ತಾನೇ ಅಧಿಕಾರವನ್ನು ಕೊಡ್ತಾನೆ ಈ ಲೋಕದ ಮೇಲೆ ನೀವು ಈ ಲೋಕದಲ್ಲಿರುವಂತ ಎಲ್ಲಾ ವಿಚಾರಗಳ ಮೇಲೆ ನೀವು ದೊರೆಗಳಾಗಬೇಕು ನೀವು ದೊರೆತನ ಮಾಡಬೇಕು ಅಂತ ಆದರೆ ಮನುಷ್ಯನು ದೇವರ ಮಾತನ್ನು ಮೀರಿ ಪಾಪ ಮಾಡಿ ತನ್ನಗಿರುವಂತ ಒಂದು ದೊರೆತನದ ಅಧಿಕಾರವನ್ನು ಅವನು ಕಳ್ಕೊಂಡು ಬಿಡ್ತಾನೆ ಮೂರನೇ ಅಧ್ಯಾಯಕ್ಕೆ ಆದಿಕಾಂಡದಲ್ಲಿ ಬರುವಾಗ ಆತನು ತನ್ನ ದೊರೆತನದ ಅಧಿಕಾರವನ್ನು ಕಳ್ಕೊಂಡು ಅವನು ಪಾಪಿಯಾಗಿ ಆ ಒಂದು ಪಾಪಕ್ಕೆ ಅವನು ದಾಸನಾಗ್ತಾನೆ ಹಾಗಾದ್ರೆ ದೇವರು ತಕ್ಷಣವೇ ಆಲೋಚನೆ ಮಾಡ್ತಾನೆ ಅಯ್ಯೋ ಇವನು ಆ ಒಂದು ದೊರೆತನದ ಅಧಿಕಾರವನ್ನು ಕಳ್ಕೊಂಡಿದ್ದಾನೆ ನಾನು ಕೊಟ್ಟಂತ ಲೀಗಲ್ ರೈಟ್ಸ್ ಅವನು ಕಳ್ಕೊಂಡಿದ್ದಾನೆ ತಿರುಗಿ ಅವನಿಗೆ ಲೀಗಲ್ ರೈಟ್ಸ್ ನಾನು ಕೊಡಬೇಕು ಅವನಿಗೆ ಪುನಃ ಅವನಿಗೆ ಅಧಿಕಾರ ಕೊಡಬೇಕು ಎಂಬುದಾಗಿ ದೇವರು ತಕ್ಷಣವೇ ಆಲೋಚನೆ ಮಾಡಿ ಅದೇ ಅಧ್ಯಾಯದ ಮೂರನೇ ಅಧ್ಯಾಯದ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸ್ತ್ರೀ ಸಂತಾನದಲ್ಲಿ ಮತ್ತು ನಿನ್ನ ಸಂತಾನಕ್ಕೂ ಹಾಗೆತನ ಇರುವಂತದ್ದು ಸ್ತ್ರೀಯಿಂದ ಬರುವಂತ ಒಂದು ಬೀಜ ಅಥವಾ ನಿನ್ನ ಬೀಜದ ಮೇಲೆ ವಿರೋಧವಿರುತ್ತದೆ ನಿನ್ನನ್ನು ಸ್ತ್ರೀ ಸಂತಾನದವನು ನಿನ್ನ ತಲೆಯನ್ನು ಜಜ್ಜುತ್ತಾನೆ ಅಥವಾ ನೀನು ಇವತ್ತು ತೆಗೆದುಕೊಂಡಂತ ಅಧಿಕಾರವನ್ನು ತಿರುಗಿ ಅದನ್ನು ಮುರಿದು ಹಾಕಿಬಿಟ್ಟು ತಿರುಗಿ ನನ್ನ ಮಕ್ಕಳಿಗೆ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಅವತ್ತೇ ತನ್ನ ಮಾತನ್ನು ಹೇಳುವಂತದ್ದು ನೋಡ್ತಾ ಅಂದ್ರೆ ಕ್ರಿಸ್ತ ಜಯಂತಿಯ ಆ ಒಂದು ಜನನದ ಕುರಿತಾದಂತ ವಿಚಾರ ಅಲ್ಲಿಂದನೇ ಪ್ರಾರಂಭ ಆಯ್ತು ಅಲ್ಲೇ ಕ್ರಿಸ್ಮಸ್ ಅಲ್ಲಿಂದನೇ ಪ್ರಾರಂಭ ಆಯ್ತು ಪ್ರೇರೆ ಅಲ್ಲಿಂದ ತೆಗೆದುಕೊಂಡು ಬರುವಾಗ ಕ್ರಿಸ್ತನು ದೇವರು ಆತನ ಪರಿಶುದ್ಧನಾಗಿರುವುದರಿಂದ ಪರಿಶುದ್ಧವಾದಂತಹ ಜನನಕ್ಕೋಸ್ಕರವಾಗಿ ಆತನು ಕಾಯ್ತಾ ಇದ್ದನು ಹಾಗಾಗಿ ಮರಿಯಳು ಪರಿಶುದ್ಧಾತ್ಮದಿಂದ ಅಥವಾ ಪರಿಶುದ್ಧವಾದಂತಹ ಜನನ ಕೊಡ್ಲಿಕ್ಕೆ ಆಕೆ ಮುಂದೆ ಬರ್ತಾಳೆ ಅಂದ್ರೆ ಪವಿತ್ರಾತ್ಮನು ಆ ರೀತಿಯಲ್ಲಿ ಆ ಯೇಸು ಕ್ರಿಸ್ತನ ಜನನವನ್ನು ಪರಿಶುದ್ಧವಾಗಿ ಪವಿತ್ರವಾಗಿ ಬರುವಂತದನ್ನು ನಾವು ನೋಡ್ತೇವೆ ಕ್ರಿಸ್ತನ ಜನನ ಯಾವುದೇ ಮಾಂಸಧಾರಿಯಿಂದ ಆಗಲಿ ರಕ್ತ ಸಂಬಂಧದಿಂದ ಆಗಲಿ ಬರುವಂತದಲ್ಲ ಅದು ಪರಿಶುದ್ಧವಾಗಿರುವಂತದ್ದು ಯಾಕಂದ್ರೆ ದೇವರು ಪರಿಶುದ್ಧನಾಗಿರುವುದರಿಂದ ಕ್ರಿಸ್ತನ ಪರಿಶುದ್ಧನಾಗಿ ಜನಿಸಿ ಆತನ ಮನುಷ್ಯನು ಕಳ್ಕೊಂಡಂತ ಅಧಿಕಾರವನ್ನು ತಿರುಗಿ ಕೊಡುವುದಕ್ಕೋಸ್ಕರವಾಗಿ ಆ ಪರಿಶುದ್ಧನಾಗಿ ಮರಳ ಹೊಟ್ಟೆಯಲ್ಲಿ ಆತನು ಜನಿಸಿ ಬರ್ತಾನೆ ಪರಿಶುದ್ಧನಾದಂತ ಜನನ ಹೊಂದಿದಂತ ಕ್ರಿಸ್ತನು ಆತನ ಜೀವನ ಕೂಡ ಪರಿಶುದ್ಧವಾಗಿ ಇಟ್ಟುಕೊಂಡು ಯಾವತ್ತೂ ಮನುಷ್ಯನು ತನ್ನ ದೊರೆತನದ ಅಧಿಕಾರವನ್ನು ಕಳ್ಕೊಂಡು ನಾವು ಪಾಪ ಮಾಡಿದ್ರ ಮುಖಾಂತರವಾಗಿ ಆ ಪಾಪವನ್ನು ಜಯಿಸಿ ಪಾಪವನ್ನು ಮಾಡಲಿಕ್ಕೆ ಪ್ರೇರೇಪಿಸಿದಂತ ಎಲ್ಲ ದುಷ್ಟನ ಕಾರ್ಯಗಳನ್ನು ಅವನನ್ನು ಸದೆ ಬಡಿದು ಸಿಲುಬೆಯಲ್ಲಿ ಸದೆ ಬಡಿದು ಆ ಅಧಿಕಾರವನ್ನು ತಿರುಗಿ ಮನುಷ್ಯನಿಗೆ ಕೊಡುವಂತದನ್ನು ನೋಡ್ತೇವೆ ಮತ್ತೇನು ಸುವಾರ್ತೆಯಲ್ಲಿ 28ನೇ ಅಧ್ಯಾಯ ಹೇಳ್ತದೆ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರವು ನನಗುಂಟು ಆ ಅಧಿಕಾರವನ್ನು ನಾನು ತಿರುಗಿ ನಿಮಗೆ ಕೊಡ್ತೇನೆ ಎಂಬುದಾಗಿ ಸ್ವಾಮಿ ಹೇಳುವಂತದನ್ನು ನೋಡ್ತೀವಿ ಪ್ರಿಯರೇ ಯೇಸು ಕ್ರಿಸ್ತನ ಆಗಮನ ಈ ಲೋಕಕ್ಕೆ ಏನು ಅವಶ್ಯಕತೆ ಇತ್ತಂದ್ರೆ ಮನುಷ್ಯನು ಪತನವಾದಂತ ದಿನದಿಂದ ಅವನು ಕಳ್ಕೊಂಡಂತ ಅಧಿಕಾರವನ್ನು ಪುನಃ ಅವನಿಗೆ ಅಧಿಕಾರವನ್ನು ತಂದುಕೊಡೋದಕ್ಕೋಸ್ಕರ ಕ್ರಿಸ್ತನು ಮನುಷ್ಯ ಅವತಾರದಲ್ಲಿ ಬಂದು ಆತನು ಕಳ್ಕೊಂಡಂತ ಎಲ್ಲ ಅಧಿಕಾರವನ್ನು ತಿರುಗಿ ಪಡ್ಕೊಂಡು ಮತ್ತೆ ನಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಬಂದಿರುವಂತದ್ದೇ ನಿಜವಾದಂತ ಕ್ರಿಸ್ತನ ಜನನವಾಗಿರ್ತದೆ ಆ ಜನನವನ್ನು ಅರ್ಥಪೂರ್ಣವಾಗಿ ನಾವು ಅನುಭವಿಸಬೇಕಂದ್ರೆ ದೇವರು ಕೊಟ್ಟಂತ ಒಂದು ಅಧಿಕಾರವನ್ನು ಪಡೆದುಕೊಂಡು ನಾವು ಅನುಭವಿಸುವಂತ ಕ್ರಿಸ್ಮಸ್ ಆಗಿರ್ತದೆ ಇಂಥ ಒಂದು ಸಂತೋಷದ ವಿಚಾರ ಇಂಥ ಒಂದು ಸಂತೋಷ ಸಡಗರದ ಒಂದು ಸಂಭ್ರಮದ ವಿಚಾರವನ್ನು ತಿಳಿಸುವಂತದೆ ಅದು ನಿಜವಾದಂತ ಕ್ರಿಸ್ಮಸ್ ಇಂಥ ಒಂದು ನಿಜವಾದಂತ ಕ್ರಿಸ್ಮಸ್ ಇಂಥ ಒಂದು ಅರ್ಥಪೂರ್ಣವಾದಂತ ಕ್ರಿಸ್ಮಸ್ ನಮ್ಮೆಲ್ಲರೊಟ್ಟಿಗೆ ನೀವೆಲ್ಲರೂ ಅನುಭವಿಸ್ತೀರಿ ಅಥವಾ ಆಚರಿಸ್ತೀರಿ ಎಂಬುದಾಗಿ ನೆನೆಸ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ.